ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು ಡೆಸಿಮಲ್ ನಂಬರನ್ನು ಯಾವ ರೀತಿ ಆಕ್ಟಲ್ ನಂಬರಿಗೆ ಕನ್ವರ್ಷನ್ ಮಾಡೋದು ಅಂತ ನೋಡೋಣ. ಲಾಸ್ಟ್ ವಿಡಿಯೋದಲ್ಲಿ ನಾವು ಡೆಸಿಮಲ್ ಟು ಬೈನರಿ ಕನ್ವರ್ಷನ್ ಮತ್ತು ಬೈನರಿ ಟು ಡೆಸಿಮಲ್ ಕನ್ವರ್ಷನನ್ನು ನೋಡಿದ್ವಿ. ಡೆಸಿಮಲ್ ಟು ಬೈನರಿ ಕನ್ವರ್ಷನಲ್ಲಿ ಏನು ಮಾಡ್ತಾಯಿದ್ದೀವಿ, ನಾವು ಡಿವೈಡ್ ಬೈ 2 ಮಾಡ್ತಾಯಿದ್ವಿ. ಈಗ ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನಲ್ಲಿ ಡಿವೈಡ್ ಬೈ 8 ಮಾಡಬೇಕು, ಸಕ್ಸೆಸಿವ್ ಡಿವಿಷನ್ ಬೈ 8. ನಿಮಗೆ ಡೆಸಿಮಲ್ ಟು ಬೈನರಿ ಕನ್ವರ್ಷನ್ನು ಗೊತ್ತಾಯಿತು ಅಂದರೆ ನೀಟಾಗಿ ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನು ವೆರಿ ಈಸಿ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ನಾವು ನೋಡೋಣ. ಅದಕ್ಕಿಂತ ಮುಂಚೆ ಡೆಸಿಮಲ್ ಅಂದರೆ ಬೇಸಸ್ ಟು 8, ಆಕ್ಟಲ್ ಅಂದರೆ ಬೇಸಸ್ ಟು 8. ದೇರ್ಫೋರ್ ನಾವು ಏನು ಡಿವೈಡ್ ಬೈ 8 ಮಾಡಬೇಕು. ಓಕೆ, ಸೊ ಒಂದು ಎಕ್ಸಾಂಪಲ್ ತೊಗೊಳೋಣ. ಸಪೋಸ್ ಎಕ್ಸಾಂಪಲ್ಲು ನಾವು 74 ತೊಗೊಳೋಣ. ಈ 74 ಡೆಸಿಮಲ್ ನಂಬರು, ಇದರ ಆಕ್ಟಲ್ ನಂಬರನ್ನು ಫೈಂಡ್ ಔಟ್ ಮಾಡಬೇಕು. ಆಕ್ಟಲ್ ನಂಬರ್, ಆಕ್ಟಲಿನ ಬೇಸಸ್ ಟು 8. ಸೊ 74 ನಾವು ಸಕ್ಸೆಸಿವ್ ಡಿವಿಷನ್ ಬೈ 8 ಡಿವೈಡ್ ಮಾಡ್ತಾ ಹೋಗಬೇಕು. ಆಯಿತಾ, ಡಿವೈಡ್ ಮಾಡಿದರೆ ನೋಡಿ 8 ನೈಸ 72, 9 72, 2 ರಿಮೈಂಡರ್ ಬಂತು, ಆ 2 ಪಕ್ಕದಲ್ಲಿ ಬರ್ಕೊಬೇಕು. ಅಗೇನ್ ಈ 9 8 ಡಿವೈಡ್ ಮಾಡಿ 8 ಒನ್ಸ 8, ರಿಮೈಂಡರ್ ಎಷ್ಟು 1 ಬಂತು. ಸೊ ನಮಗೆ ಆನ್ಸರ್ ಏನು ಹೇಳಿ, ಈ ರೀತಿ ಬಾಟಮ್ ಟು ಟಾಪ್ ಹೋಗಬೇಕು. ಸೊ ಆನ್ಸರ್ ಏನು, 1 1 2, ಬೇಸಸ್ ಟು 8. ನೋಡಿ ಸಕ್ಸೆಸಿವ್ ಆಗಿ 8 ಡಿವೈಡ್ ಮಾಡಬೇಕು. ನಾವು ಡೆಸಿಮಲ್ ಟು ಬೈನರಿಯಲ್ಲಿ ಏನು ಮಾಡ್ತಾಯಿದ್ವಿ, 2 ಡಿವೈಡ್ ಮಾಡ್ತಾಯಿದ್ವಿ ಅಲ್ವಾ, ಇಲ್ಲಿ 8 ಡಿವೈಡ್ ಮಾಡಿದರೆ ನಮಗೆ ರೈಟ್ ಆನ್ಸರು ಬಂದುಬಿಡುತ್ತೆ. ನೋಡಿ 1 1 2, ಬೇಸಸ್ಟು 8. ನೋಡಿ ಈ 1 1 2 ಅಂದರೆ ರೇಂಜ್ ಎಷ್ಟು, ಆಕ್ಟಲ್ ನಂಬರ್ಸಿಂದು 0 to 7 ಇಷ್ಟರೊಳಗೆ ಇರಬೇಕು. 0 1 2 3 ಅಪ್ ಟು 7 ಡಿಜಿಟ್ಸ್ ಮಾತ್ರ ಬರಬೇಕು, ಅದಕ್ಕಿಂತ ಎಕ್ಸ್ಟ್ರಾ ಏನೂ ಬರಬಾರ್ದು. ಓಕೆ, ಒಂದು ಮೂರು ಎಕ್ಸಾಂಪಲ್ ನೋಡೋಣ. ಸಪೋಸ್ ಈಗ ನಾವು 258, ಈ 258 ನಾವು ಯಾವುದು ಕನ್ವರ್ಷನ್ ಮಾಡಬೇಕು, ಡೆಸಿಮಲ್ ಟು ಆಕ್ಟಲಿಗೆ ಕನ್ವರ್ಷನ್ ಮಾಡಬೇಕು. ಸೊ ಆಕ್ಟಲಿಗೆ ಕನ್ವರ್ಷನ್ ಮಾಡಬೇಕು ಅಂದರೆ 8 ಡಿವೈಡ್ ಮಾಡ್ತೀವಿ. ನೋಡಿ 8 ಡಿವೈಡ್ ಮಾಡಿದರೆ 3 24, ಕ್ಯಾರಿ 1 ಬರುತ್ತೆ, 8 2 16, ನಮಗೆ ರಿಮೈಂಡರ್ ಎಷ್ಟು ಬಂತು, 2 ಬಂತು. ಆ 2 ಪಕ್ಕದಲ್ಲಿ ಬರ್ಕೊಳ್ಳಿ. ಎಗೇನ್ ಈ 32 8 ಡಿವೈಡ್ ಮಾಡಿ, 8 ಡಿವೈಡ್ ಮಾಡಿದರೆ 8 4 8 4 32, ರಿಮೈಂಡರ್ ಏನು ಬಂತು, 0 ಬಂತು. ಸೊ ಆನ್ಸರ್ ಏನು ಬಂತು, 4. ಬಾಟಮ್ ಟು ಟಾಪ್ ಹೋಗಬೇಕು, 4 0 2. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಅ ಡೆಸಿಮಲ್ ನಂಬರ್ ಟು ಆಕ್ಟಲ್ ನಂಬರ್. ಆಯಿತಾ, ಇದರಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ಓನ್ಲಿ ಇಂಟೀಜರ್ ಪಾರ್ಟು, ನೋಡಿ 258 ಅಂದರೆ ಇಂಟೀಜರ್ ಪಾರ್ಟನ್ನ ಮಾತ್ರ ನಾವು ಡಿವೈಡ್ ಮಾಡಿದ್ವಿ, ಆಯ್ತಲ್ವಾ. ಸೊ ಇಲ್ಲೇನಾಯಿತು ಅಂದರೆ ಒಂದು ಡೆಸಿಮಲ್, ಇಂಟೀಜರ್ ಡೆಸಿಮಲ್ ನಂಬರನ್ನು ನಾವೇನು ಮಾಡ್ತಾ ಇದ್ವಿ, ಆಕ್ಟಲಿಗೆ ಕನ್ವರ್ಷನ್ ಮಾಡ್ತಾ ಇದ್ವಿ. ಈಗ ನಾವು ಒಂದು ಫ್ರ್ಯಾಕ್ಷನಲ್ ಪಾರ್ಟನ್ನು ಕನ್ವರ್ಷನ್ ಮಾಡೋದು ನೋಡೋಣ. ಓಕೆ, ಫ್ರ್ಯಾಕ್ಷನಲ್ ಪಾರ್ಟನ್ನು ಕನ್ವರ್ಟ್ ಮಾಡೋದು. ಸಪೋಸ್ ನಾವೀಗ 77.23 ಇದನ್ನು ನಾವು, ಇದು ಡೆಸಿಮಲಲ್ಲಿದೆ, ಇದನ್ನು ನಾವು ಆಕ್ಟಲಿಗೆ ಕನ್ವರ್ಷನ್ ಮಾಡಬೇಕು. 77.23. ಸೊ 77 ಇದು ಇಂಟೀಜರ್ ನಂಬರ್ ಅಲ್ವಾ, 77 ಇದನ್ನು ಡಿವೈಡ್ ಮಾಡಬೇಕು 8, ಇಂಟೀಜರ್ ಪಾರ್ಟನ್ನು 8 ಡಿವೈಡ್ ಮಾಡೋಣ, 8 ಆಯ್ತಲ್ವಾ. 8 ಡಿವೈಡ್ ಮಾಡಿದ್ರೇನು, 8 9 ಆಯ್ತಲ್ವಾ, 8 2 72, ರಿಮೈಂಡರ್ ಏನು ಬರುತ್ತೆ ನಮಗೆ, ರಿಮೈಂಡರ್ 5 ಬರುತ್ತೆ. ಆಯಿತಾ, ಎಗೇನ್ ಈ 9 ನಾವು 8 ಡಿವೈಡ್ ಮಾಡಬೇಕು, 8 1 8, ರಿಮೈಂಡರ್ 1 ಬಂತು. ಸೊ ಈ ಇಂಟೀಜರ್ ಪಾರ್ಟ್ ಇತ್ತಲ್ವಾ, ಇದರ ಆಕ್ಟಲ್ ಪಾರ್ಟ್ ಏನು, 115. ಯಾವುದು 77 ಇತ್ತಲ್ವಾ, ಅದರ ಆಕ್ಟಲ್ ಕನ್ವರ್ಷನು 115 ಆಯಿತು. ಈಗ 0.23 ಇದೆ, 0.23 ಇದನ್ನು ನಾವೇನು ಮಾಡಬೇಕು, ಆಕ್ಟಲಿಗೆ ಕನ್ವರ್ಷನ್ ಮಾಡಬೇಕು. ನಾವು ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಮಾಡ್ತಾಯಿದ್ವಿ, ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ಇದರಲ್ಲಿ ನಮಗೆ ಫ್ರ್ಯಾಕ್ಷನಲ್ ಪಾರ್ಟ್ ಬಂತು ಅಂದರೆ ಇದನ್ನು ಮಲ್ಟಿಪ್ಲೈಡ್ ಬೈ 2 ಮಾಡ್ತಾಯಿದ್ವಿ. ಓಕೆ, ಡೆಸಿಮಲ್ ಟು ಬೈನರಿ ಕನ್ವರ್ಷನಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ ಬಂತು ಅಂದರೆ ಮಲ್ಟಿಪ್ಲೈಡ್ ಬೈ 2 ಮಾಡ್ತಾಯಿದ್ವಿ. ಅದೇ ರೀತಿ 0.23 ಇದೆ ಆಯ್ತಲ್ವಾ, ಈ 0.23 ಆಕ್ಟಲಿ ಕನ್ವರ್ಷನ್ ಮಾಡಬೇಕು ಅಂದರೆ ಮಲ್ಟಿಪ್ಲೈಡ್ ಬೈ 8 ಮಾಡಬೇಕು, ಮಲ್ಟಿಪ್ಲೈಡ್ ಬೈ 8 ಮಾಡಬೇಕು. ಸೊ 0.23 ನಾವೀಗ ಕನ್ವರ್ಷನ್ ಮಾಡೋಣ. ಸೊ 0.23 ಮಲ್ಟಿಪ್ಲೈಡ್ ಬೈ 8. ಸೊ 8 ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ಅಂತ ನೋಡೋಣ. 3 24 4 2 8 16 18, 1.84 ಬಂತು. ಈ ಇಂಟೀಜರ್ ಪಾರ್ಟನ್ನು ಏನು ಮಾಡಬೇಕು, ಇಲ್ಲಿ ಬರ್ಕೊಬೇಕು. ಈ ಫ್ರ್ಯಾಕ್ಷನಲ್ ಪಾರ್ಟ್ ಬಂತಲ್ವ 0.84, ಇದನ್ನು ಮಲ್ಟಿಪ್ಲೈಡ್ ಬೈ 8 ಮಾಡಿ. ಸೊ ಮಾಡಿದರೆ 8 4 32 2 3 8 8 64 67, 6.72 ಬಂತು. ಸೊ ಈ ಇಂಟೀಜರ್ ಪಾರ್ಟ್ 6 ಇತ್ತಲ್ವಾ, ಇದನ್ನು ಇಲ್ಲಿ ಬರ್ಕೊಂಬಿಡಿ. ಈಗೇನು ಈ 0.72 ಇತ್ತಲ್ವ, ಇದನ್ನು ಮಲ್ಟಿಪ್ಲೈಡ್ ಬೈ 8 ಮಾಡಬೇಕು. 8 ಮಾಡಿದರೆ 8 7 16 6 1 8 14 8 4 56 57, ಅಲ್ಲಿಗೆ 5.5
76 ಬರುತ್ತೆ. ಇದರಲ್ಲಿ ನಮ್ಮ ಫ್ರ್ಯಾಕ್ಷನ್ ಏನು ಇಂಟೀಜರ್ ಪಾರ್ಟ್ನ ಇಲ್ಲಿ ಬರ್ಕೊಳ್ಳಿ. ಈ ಫ್ರ್ಯಾಕ್ಷನಲ್ ಪಾರ್ಟ್ನ ಏನು ಮಾಡಬೇಕು, ಮತ್ತೆ 8 ಡಿವೈಡ್ ಮಾಡಬೇಕು. ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ನೋಡಿ. ಇದನ್ನು ಏನು ಮಾಡ್ಕೊಬೇಕು, ಟಾಪ್ ಟು ಬಾಟಮ್ ಬರ್ಕೊಬೇಕು, ಟಾಪ್ ಟು ಬಾಟಮು. ಸೊ ಏನು ಬರುತ್ತೆ, 1 6 5, ಇದು ನಮ್ಮ ಆಕ್ಟಲ್ ಕನ್ವರ್ಷನ್. ಸೊ ಟೋಟಲಾಗಿ ಆನ್ಸರ್ ಏನಾಗುತ್ತೆ, 1 1 5 point 1 6 5 1 6 5 ಬರುತ್ತೆ. ಇದು ನಮ್ಮ ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನ್. ನೋಡಿ, ಇಲ್ಲಿ ನಾನು 3 ಡಿಜಿಟ್ಗೆ ನಿಲ್ಲಿಸ್ದೆ, ಆಯ್ತಲ್ವ, 1 6 5. ನೀವು ಬೇಕಾದರೆ ಫರ್ದರ್ 8 ಡಿವೈಡ್ ಮಾಡಿ ಕ್ಯಾಲ್ಕುಲೇಷನನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ನಿಮಗೆ ಕ್ವೆಶನಲ್ಲಿ ಎಷ್ಟು ಡಿಜಿಟ್ಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿರ್ತಾರೆ ಅಷ್ಟು ಡಿಜಿಟ್ ಕ್ಯಾಲ್ಕುಲೇಷನ್ ಮಾಡಿ, ಇಲ್ಲ ಅಂದರೆ ಮ್ಯಾಕ್ಸಿಮಮ್ 3 to 4 ಕನ್ವರ್ಷನ್ ಮಾಡಿಬಿಟ್ಟು ನಿಲ್ಲಿಸ್ಬಿಡಿ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸಪೋಸ್ ಈಗ ನಾವು 128.11 ಕನ್ವರ್ಷನ್ ಮಾಡಬೇಕು. ಓಕೆ ನೋಡಿ, ಇಲ್ಲಿ 128.11 ಇದು ಡೆಸಿಮಲಲ್ಲಿದೆ. ಇದನ್ನು ನಾವೇನು ಮಾಡಬೇಕು, ಆಕ್ಟಲ್ಲಿಗೆ ಕನ್ವರ್ಷನ್ ಮಾಡಬೇಕು, ಬೇಸ್ 8ಗೆ, ಆಯ್ತಲ್ವಾ. ಈಗ 112 ಕನ್ವರ್ಷನ್ ಮಾಡೋಣ, ಯಾವುದು, ಸಾರಿ 128. ಸೊ ಇದನ್ನು ಡೆಸಿಮಲ್ಲಿಂದ ಆಕ್ಟಲ್ಲಿ ಕನ್ವರ್ಷನ್ ಮಾಡಬೇಕು ಅಂದರೆ ಡಿವೈಡೆಡ್ ಬೈ 8. ಸೊ ಡಿವೈಡೆಡ್ ಬೈ 8 ಮಾಡಿದರೆ 8 1 8 ಬರುತ್ತೆ. ಕ್ಯಾರಿ ಎಷ್ಟಾಯಿತು, 4 ಆಯಿತು, ಅಲ್ಲಿಗೆ 48 ಎಂಟಾರ್ಲೆ 48. ಇದೇನು ಬಂತು, 0 ಬಂದುಬಿಡ್ತು, ಅರ್ಥ ಆಯ್ತಲ್ವಾ, 0 ಬಂತು. ಇದನ್ನು ಎಗೇನ್ 16 8 ಡಿವೈಡ್ ಮಾಡಿದರೆ 8 2 ಅಲ್ಲಿಗೆ 0. ಸೊ ನಮ್ಮ ಆಕ್ಟಲ್ ಕನ್ವರ್ಷನ್ ಇಂಟೀಜರ್ ಪಾರ್ಟಿಂದು 2008. ಈಗ ಉಳಿದಿದ್ದೇನು, 0.11, ಆಯ್ತಲ್ವಾ. ಈ 0.11 ಡೆಸಿಮಲಲ್ಲಿದೆ, ಇದನ್ನು ನಾವು ಆಕ್ಟಲಿ ಕನ್ವರ್ಷನ್ ಮಾಡಬೇಕು ಅಂದರೆ ಮಲ್ಟಿಪ್ಲೈಡ್ ಬೈ 8 ಮಾಡಬೇಕು. ಸೊ 8 1 8 8 1 8 0. ಈ ಇಂಟೀಜರ್ ಪಾರ್ಟ್ 0 ಬಂತಲ್ವ, ಇದನ್ನು ಇಲ್ಲಿ ಬರ್ಕೊಳ್ಳಿ. ಎಗೇನ್ ಈ 0.88 ಇತ್ತಲ್ವ, ಇದನ್ನು 8 ಮಲ್ಟಿಪ್ಲೈ ಮಾಡಿ. ಸೊ 8 64 4 8 64 +6 70 ಅಲ್ಲಿಗೆ 7.0 ಬರುತ್ತೆ. ಸೊ ಈ ಇಂಟೀಜರ್ ಪಾರ್ಟ್ ಬಂತಲ್ವ, ಇದನ್ನು ಎಗೇನ್ ಇಲ್ಲಿ ಬರ್ಕೊಳ್ಳಿ. ಈ 0.04 ಬಂತಲ್ವ, ಇದನ್ನು ಎಗೇನ್ 8 ಮಲ್ಟಿಪ್ಲೈ ಮಾಡಿ. ಸಲಿಗೆ ಏನು ಬರುತ್ತೆ, 8 4 32, 0.32 ಬಂತು. ಇದರಲ್ಲಿ ಇಂಟೀಜರ್ ಪಾರ್ಟಲ್ಲಿ ಏನಿದೆ, 0 ಇದೆ, 0 ಇಲ್ಲಿ ಬರ್ಕೊಳ್ಳಿ. ಎಗೇನ್ ಈ 8 ಇತ್ತಲ್ವ, 0.32 8 ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ, 8 2 16 6 10 1 3 24 25 ಇಷ್ಟು ಬಂತು, ಆಯ್ತಲ್ವಾ. ನೋಡಿ, ಇಂಟೀಜರ್ ಪಾರ್ಟ್ ಎಷ್ಟು ಬಂದಿದೆ, 2 ಬಂದಿದೆ. ಈ 2 ಎಗೇನ್ ನೀವೇನು ಮಾಡಿ ಇಲ್ಲಿ ಬರ್ಕೊಳ್ಳಿ, ಆಯ್ತಲ್ವಾ. ಇದನ್ನು ಇದಿತ್ತಲ್ವಾ, ಇದನ್ನು ಎಗೇನ್ ನಾವೇನು 8 ಮಲ್ಟಿಪ್ಲೈ ಮಾಡಿ ನೋಡಿ. 3 digits ಆಯಿತು, 0702, ಆಯ್ತಲ್ವಾ. ಫರ್ದರ್ ನೀವು ಇದು 4 digit ಮಾಡಿದ್ವಿ, 0702. ಫರ್ದರ್ ನೀವು 8 ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ, ನಿಮಗೆ ಎಷ್ಟು ಡಿಜಿಟಿಗೆ ಆನ್ಸರ್ ಬೇಕೋ ಅಷ್ಟರವರೆಗೆ ನಾವೇನು ಮಾಡಬೇಕು, ಕ್ಯಾಲ್ಕುಲೇಷನನ್ನು ಕಂಟಿನ್ಯೂ ಮಾಡಬೇಕು. ಸೊ ಟಾಪ್ ಟು ಬಾಟಮ್ ಬರ್ಕೊಂಡು ಹೋದರೆ ಏನು ಬರುತ್ತೆ, 0702, ಇದು ನಮ್ಮ ಆಕ್ಟಲ್ ವ್ಯಾಲ್ಯೂ. ಸೊ ಟೋಟಲಾಗಿ ಏನು ಆನ್ಸರ್ ಬರುತ್ತೆ ನಮಗೆ, 200.0702. ಇದಿಷ್ಟು ನಾವು ಮಾಡಿದರೆ ಇದು ನಮ್ಮ ಆಕ್ಟಲ್ ವ್ಯಾಲ್ಯೂ. ಯಾವುದಕ್ಕೆ, ನಮ್ಮ ಮೇಲ್ಗಡೆ ಬರೆದಿದ್ವಲ್ವ 128.11, ಇದನ್ನು ನಾವು ಈ ರೀತಿಯಾಗಿ ಡೆಸಿಮಲ್ಲಿಂದ ಆಕ್ಟಲ್ ನಂಬರಿಗೆ ಕನ್ವರ್ಷನ್ ಮಾಡ್ತೀವಿ. ಇಂಟೀಜರ್ ಪಾರ್ಟನ್ನು ಕನ್ವರ್ಷನ್ ಮಾಡಿದ್ವಿ, ಅದಾದಮೇಲೆ ಫ್ರ್ಯಾಕ್ಷನಲ್ ಪಾರ್ಟನ್ನು ಸಹ ಕನ್ವರ್ಟ್ ಮಾಡಿದ್ವಿ. ನೆಕ್ಸ್ಟು ವಿಡಿಯೋದಲ್ಲಿ ನಾವು ನಮ್ಮ ಆಕ್ಟಲ್ ನಂಬರನ್ನು ಯಾವುದು ಆಕ್ಟಲ್ ನಂಬರನ್ನು ಡೆಸಿಮಲ್ಲಿಗೆ ಯಾವ ರೀತಿ ಕನ್ವರ್ಷನ್ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು.